ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನೇಷನ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಇವತ್ತಿನ ಡೇಟ್ 31/5/2024. ಓಕೆ, ಇವತ್ತು ಸೆನ್ಸೆಕ್ಸಲ್ಲಿ ಏನಿದೆ, ಎಕ್ಸ್ಪೈರ್ ಇದೆ. ಸೊ ಇದರಲ್ಲಿ ಒಂದು ಮೂಮೆಂಟಮ್ ಇರುತ್ತೆ, ಆಯಿತಾ. ಆ್ಯಂಡ್ ಇದು ಏನಂತೀವಲ್ಲ, ಇವತ್ತಿನ ಎಕ್ಸ್ಪೈರ್ ಇದೆ, ಆಯಿತಾ. ಅದೇನು ಹೇಳೋಕ್ಕೆ ಹೋದೆ, ಮರ್ತುಬಿಟ್ಟೆ, ಸಾರಿ. ಓಕೆ, ಇವತ್ತಿನ ಮಾರ್ಕೆಟ್ ವ್ಯೂ ಹೇಳಿಬಿಡ್ತೀನಿ. ಸೊ ಇವತ್ತು ಮಾರ್ಕೆಟ್ ಏನು ಮಾಡಿದ್ದಾರೆ, ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಬಿಗ್ ಬುಲ್ಸರು ಪುಟ್ ಆಪ್ಷನ್ನ ಬೈ ಮಾಡ್ಕೊಂಡಿದ್ದಾರೆ, ಆಪ್ರೇಟರ್ಸ್ ಜೊತೆ ಪುಟ್ ಆಪ್ಷನ್ನ ಬೈ ಮಾಡ್ಕೊಂಡಿದ್ದಾರೆ, ವೇರ್ ಆ್ಯಸ್ ರಿಟೇಲರ್ಸ್ ಕಾಲ್ ಆಪ್ಷನ್ನ ಬೈ ಮಾಡ್ಕೊತಾರೆ. ಸೊ ಇವತ್ತು ಮಾರ್ಕೆಟ್ ನಮ್ಮ ಡೈರೆಕ್ಷನ್ ಇದೆ, ಮಾರ್ಕೆಟ್ ಡೌನ್ ಸೈಡ್ ಬರಬೇಕು, ನಂತರ ಅಪ್ ಸೈಡ್ ಹೋಗಬೇಕು. ಮಾರ್ಕೆಟ್ ಡೌನ್ ಸೈಡ್ ಬಂದು ಅಪ್ ಸೈಡ್ ಬಂದು ನೋಡಿ, ರೀಟೇಲರ್ಸ್ ಇನ್ನೂ ಕಂಟಿನ್ಯೂ ಪುಟ್ ಆಪ್ಷನ್ನೇ ಕಾಲ್ ಆಪ್ಷನ್ನ ಬೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ರೀಟೇಲರ್ಸ್ ಏನಂತ ಇದೆ ಅಂದರೆ, ಪ್ರತಿಯೊಬ್ಬರಿಗೂ ರಿಸಲ್ಟ್ ಪಾಸಿಟಿವ್ ಬರುತ್ತೆ, ರಿಸಲ್ಟ್ ಪಾಸಿಟಿವ್ ಬರುತ್ತೆ, ರೈಟ್. ಸೊ ಮಾರ್ಕೆಟ್ ಅಲ್ಲಿಂದ ಬ್ಲಾಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಪ್ರತಿಯೊಬ್ಬರು ಏನು ಮಾಡ್ತಾಯಿದ್ದಾರೆ, ಬೈ ಮಾಡ್ತಾನೆ ಇದ್ದಾರೆ. ಓಕೆನಾ, ಅದ್ರ ರಿಯಾಕ್ಷನ್ ಎಷ್ಟಾಗಿದೆ, ಅದ್ರ ರಿಯಾಕ್ಷನ್ ಯಾವ ಥರ ಆಗಿದೆ ಅಂದರೆ, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಎಟ್ತ ಮನಿದು ಈಗ ನೋಡಿ, ಬ್ಯಾಂಕ್ ನಿಫ್ಟಿ 48,600 ಇದೆ, 48,700 ನೋಡ್ಕೊಳ್ಳಿ, 48,700 ಕಾಲ್ ಆ್ಯಂಡ್ ಪುಟ್ಟು. ಓಕೆ ಸಾರಿ, ಬ್ಯಾಂಕ್ ಎಕ್ಸ್ ಆಗಿದೆ, ಬ್ಯಾಂಕ್ ನಿಫ್ಟಿ ತೋರಿಸ್ತೀನಿ ನಿಮಗೆ. 5th June ವೀಕ್ಲಿ ಎಕ್ಸ್ಪೈರಿ ನೋಡಿ, ಎಷ್ಟು ಪ್ರೀಮಿಯಂ ಇದೆ ಅಂದರೆ, ಇಲ್ಲಿ ಕಾಲ್ ಆಪ್ಷನ್ ಬಂದ್ಬಿಟ್ಟು 1,127, ಪುಟ್ ಆಪ್ಷನ್ ಬಂದು 700. ಓಕೆ, ನಿನ್ನೆ ಮಾರ್ಕೆಟಲ್ಲಿ 150 ಪಾಯಿಂಟ್ ಎಲ್ಲಿ ಅಂತ ತೋರಿಸ್ತೀನಿ. ಈ ಒಂದು ರ್ಯಾಲಿ ಬಂತು, ಡೌನ್ ಸೈಡ್ ರ್ಯಾಲಿ ಬಂದು ಮತ್ತು ಅಪ್ ಸೈಡ್ ಹೋಗಿದಲ್ವ, ಆವಾಗ ಕಾಲ್ ಆಪ್ಷನ್ಸ್ ಪ್ರೀಮಿಯಂ ಡೀಕೇನೇ ಆಗಿಲ್ಲ. ಸೊ ಹಾಗಾಗಿ ಎಲ್ಲ ಏನು ಗೊತ್ತಾ, ಒಟ್ಟು ಬೈ ಮಾಡ್ತಾನೇ ಇದ್ದಾರೆ, ಕಾಲು ಬೈ ಮಾಡ್ತಾರೆ, ಪುಟ್ಟು ಬೈ ಮಾಡ್ತಾರೆ. ಸೊ ಈ ಥರ ಸಿಚುವೇಷನಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಆ್ಯಸ್ ಎ ರೀಟೇಲರ್ ಪಾಯಿಂಟ್ ಆಫ್ ವ್ಯೂ, ನಿಮಗೆ ನೋಡಿ ಒಂದು ಲಾಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಎರಡಕ್ಕೂ. ಸುಮ್ಮನೆ ನಾನು ಎರಡೂ ಬೈ ಮಾಡ್ಕೊತೀನಿ ಅಂತ ಅಂದ್ಕೊಳ್ಳಿ. ಈಗ ನಾನು ಎರಡೂ ಒಂದು ಬೈ ಮಾಡೋಕ್ಕೆ ಎಷ್ಟು ಬೇಕು ಸರ್ ನಿಮಗೆ, ಒಂದು ನಿಮಿಷ ಕೊಡ್ತಾ ಇಲ್ಲ ಮಾರ್ಜಿನ್. ಓಕೆ, 1,127 ಎಷ್ಟು, 1,127 ಇಂಟು 15 ಮಾಡಿ, ಕೇವಲ ಒಂದು ಲಾಟ್ ಎತ್ತಮ್ಮನಿಗೆ ಬೈ ಮಾಡೋಕ್ಕೆ ನಿಮ್ಗೆ 16,000 ಬೇಕು. ಹಾಂ, ಅದೇ ರೀತಿ ಪುಟ್ ಆಪ್ಷನ್ ನೀವು ಬೈ ಮಾಡ್ತೀರಂದರೆ 11,000 ಬೇಕು. ಅಲ್ಲಿಗೆ ನೀವು ಇದನ್ನೇ ನೀವು ಸ್ಟ್ರಾಡಲ್ ಮಾಡ್ಕೊತೀರ, ಲಾಂಗ್ ಸ್ಟ್ರಾಡಲ್ ಮಾಡ್ಕೊತೀರಿ ಅಂದರೆ, ನಿಯರ್ ಬೈ ನಿಮ್ಗೆ ಎಷ್ಟು ಬೇಕಾಗುತ್ತೆ, 30,000 ಬೇಕು ಸರ್, ಆಯಿತಾ. ಸೊ ಮಾರ್ಕೆಟ್ ನಿಮಗೆ ಏನು ಹೇಳಿ, 2,000 ಪಾಯಿಂಟ್ ಮೇಲೆ ಇದರ ಮೂವ್ ಆಗಬೇಕು ಅಥವಾ ಇದರ ಮೂವ್ ಆಗಬೇಕು. ಓಕೆ, ಸೊ ಹಾಗಾಗಿ ನನಗೆ ಹೇಳಿದ ಮಟ್ಟಿಗೆ ರಿಸ್ಕ್ ಜಾಸ್ತಿ ಇರುತ್ತೆ, ಬಟ್ ನೀವು ತಗೊಳ್ಳೇಬೇಕು ಅಂತ ತೊಗೊಳ್ತಾ ಇದ್ದೀರಾ, ಅದು ನಿಮ್ಮ ಇಷ್ಟ ಸರ್, ಆಯಿತಾ. ಒಂದು, ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಇವತ್ತು ಪ್ರಿಡಿಕ್ಷನ್ ಏನಂದ್ರೆ, ಡೌನ್ ಸೈಡ್ ಟು ಅಪ್ ಸೈಡ್ ಅಂತ ಹೇಳ್ತಾ ಇದ್ದೀನಿ, ರೈಟ್. ನಿಮಗೆ ಎಷ್ಟು ಮಾರ್ಕೆಟ್ ಎಷ್ಟು ಸೈಲೆಂಟಾಗಿ ನಮಗೆ ಹೊಡಿತಿರ್ತಾರೆ ಅಂದರೆ, ಎಷ್ಟು ಜನ ಅಬ್ಸರ್ವ್ ಮಾಡಿರಲ್ಲ ಗೊತ್ತಿಲ್ಲ. ನೋಡಿ, ಮಾರ್ಕೆಟ್ ಇಲ್ಲಿ ಒಂದು ಟಾಪ್ ಮಾಡಾದಮೇಲೆ ಇಲ್ಲಿಂದ ಯಾವ ಥರ ಅವನು ಕೆಳಗೆ ಬರ್ತಾಯಿದ್ದಾನೆ, ಹಾಂ ನೋಡಿ, ಇದು ನಿಫ್ಟಿ ಚಾರ್ಟಲ್ಲಿ, ಆಯಿತಾ. ಯಾವ ಥರ ಕೆಳಗೆ ಬರ್ತಾಯಿದ್ದಾನೆ, ಅವರು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊತಾ ಇದ್ದಾರೆ. ಯಾರು, ದೊಡ್ಡ ದೊಡ್ಡವರೆಲ್ಲ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ಆ ಪ್ಲ್ಯಾಟ್ಫಾರ್ಮ್ ತೊಗೊಂಡು ಆಲ್ಮೋಸ್ಟ್ ಈಗ ಡೌನ್ ಸೈಡ್ ಬರ್ತಾಯಿದ್ದಾರೆ. ಓಕೆನಾ, ಸೊ ಹಾಗಾಗಿ ನೋಡ್ಕೊಂಡು ಟ್ರೇಡ್ನ ಇನಿಷಿಯೇಟ್ ಮಾಡ್ಕೊಳ್ಳಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು, ಓಕೆ ಇಲ್ಲೊಂದು ಈಗ ಟ್ರೆಂಡ್ ಲೈನ್ ಇದೆ, ಈಗ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ದಾನೆ, ಸೊ ಇಲ್ಲಿಂದ ಕೆಳಗೆ ಹೋಗಬೇಕು, ಅಥವಾ ಈಗ ಅಪ್ ಸೈಡ್ ಹೋಗಿ, ಎರಡೂ ಚಾನ್ಸಸ್ ಇದೆ ನೋಡಿ. ಇದು ಈ ಥರ, ಏನು ಗೊತ್ತಾ, ಇದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಇದು ಹಿಂಗೇ ಬೀಳ್ತದೆ. ನಮಗೆ ಅಟ್ಲೀಸ್ಟ್ ಒಂದು ಆ್ಯಂಗಲಲ್ಲಿ ಬೀಳಬೇಕು, ಆವಾಗ ಚೆನ್ನಾಗಾಗುತ್ತೆ. ಬಟ್ ನೋ ಪ್ರಾಬ್ಲಮ್, ಟ್ರೇಡ್ ಮಾಡೋದು ಮಾಡಿ. ಬಟ್ ಇವತ್ತಿನ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಮಾರ್ಕೆಟ್ನ ಇವತ್ತು ಡೌನ್ ಸೈಡ್ ಟು ಅಪ್ ಸೈಡ್ ನೋಡ್ತಾ ಇದ್ದೀನಿ. ಸೊ ಇದು ಇವತ್ತಿನ ನನ್ನ ಮಾರ್ಕೆಟ್ ಪಿಚ್ ರಿಪೋರ್ಟ್. ಓಕೆನಾ, ಥ್ಯಾಂಕ್ ಯು.